ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಸಂಪುಟದ ಮತ್ತೊಬ್ಬ ಸಹೋದ್ಯೋಗಿ ಸಚಿವ ಎಂ ಬಿ ಪಾಟೀಲ್ಗೂ ಕೂಡ ಪ್ರಾಸಿಕ್ಯೂಷನ್ ಭೂತ ಕಾಡ್ತಾ ಇದೆ. ಅವ್ರ ವಿರುದ್ಧ ಕೂಡ ದೂರು ಬಂದಿದೆ. ಕೆಎಡಿಬಿನಲ್ಲಿ ಅಕ್ರಮ ಆಗಿದೆ, ಸಾವಿರಾರು ಕೋಟಿ ಅಕ್ರಮ ಆಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ದೂರನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ, ಬಟ್ ಇವತ್ತು ಕೊಟ್ಟಿದ್ದಾರೆ. ಇನ್ನೊಂದು 6 ತಿಂಗಳು ಬೇಕಾಗುತ್ತೆ, ಇದು ದಿಢೀರ್ನೇ ಕೊಡಲ್ಲ. ಕಾನೂನುಬಾಹಿರವಾಗಿ ಏನು ಆರೋಪ ಅಂದರೆ, ಕೆಎಡಿಬಿಗೆ ಭೂಮಿ ಹಂಚಿಕೆ ಆರೋಪ ಆಗಿದೆ. ನಿಯಮದ ಪ್ರಕಾರ ಆನ್ಲೈನ್ನಲ್ಲಿ ಪ್ರಕ್ರಿಯೆ ನಡೆಯಬೇಕಿತ್ತು. ಕೈಗಾರಿಕೆ ನಡೆಸದ ಕಂಪನಿಗಳಿಗೆ ಹಂಚಿಕೆ ಮಾಡಲಾಗಿದೆ, ಕೈಗಾರಿಕೆ ನಡೆಸಿರೋರಿಗೆ ಹಂಚಿಕೆ ಮಾಡಿದಾರಂತೆ. ಬಿಡದಿ, ಕೋಲಾರ, ನರಸಾಪುರ, ದೊಡ್ಡಬಳ್ಳಾಪುರ ಅಕ್ರಮ ಕೈಗಾರಿಕೆ ಅಕ್ರಮ ನಡೆದಿದೆ. ಈ ಒಂದು ಪ್ರದೇಶಗಳಲ್ಲಿ ಕೈಗಾರಿಕಾ ಪ್ರದೇಶಗಳಲ್ಲಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ. ನಿಯಮಗಳನ್ನು ಗಾಳಿಗೆ ತೂರಿ ನಿವೇಶನವನ್ನು ಹಂಚಿಕೆ ಮಾಡಿದ್ದಾರೆ. ಸಚಿವರ ಈ ಅಕ್ರಮಕ್ಕೆ ಕೆಲ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಕ್ರಮದಿಂದ ಕೆಎಡಿಬಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ರಾಜ್ಯಪಾಲರಿಗೆ ನೀಡಿರುವ ದೂರಿನಲ್ಲಿ ದಿನೇಶ್ ಕಲ್ಲಳ್ಳಿ ಆರೋಪ ಮಾಡಿದ್ದಾರೆ. ದೂರಲ್ಲಿ ಪರ್ಟಿಕ್ಯುಲರ್ ಏನಿದೆ ಪಾಯಿಂಟ್ಸ್, ಎಂ ಬಿ ಪಾಟೀಲ್ ವಿರುದ್ಧ ಏನು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ದೂರು ಕೊಟ್ಟಿದ್ದಾರೆ, ಅದರಲ್ಲಿ ಏನಿದೆ ಸ್ಪಷ್ಟವಾಗಿ ಅಂದರೆ, ಕೆಐಎಡಿಬಿಯು ನಿಯಮ 7 ಉಲ್ಲಂಘಿಸಿ ಸಿಎ ನಿವೇಶನಗಳನ್ನು ಮಂಜೂರು ಮಾಡಲಾಗಿದೆ. ಕೆಐಎಡಿಬಿ ಅಕ್ರಮದಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಹೆಚ್ಚು ಬೇಡಿಕೆ ಇರುವ ಕಡೆಗಳಲ್ಲಿ ಸಿಎ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ, ಅಲ್ಲದೆ ನಿವೇಶನ ಹಂಚಿಕೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡಿಲ್ಲ. ಭೂಮಿಯ ಹಂಚಿಕೆ ನಕ್ಷೆಯನ್ನು ಬದಲಾಯಿಸಿ ಸಿಎ ನಿವೇಶನ ಹಂಚಿಕೆ ಮಾಡಲಾಗಿದೆ. ಸಂಪೂರ್ಣ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ಮಾಡಬೇಕಾಗಿತ್ತು, ಆದರೆ ಆಫ್ಲೈನ್ ಮೂಲಕ ಮಾಡಿರುವುದು ಅಕ್ರಮಕ್ಕೆ ಕಾರಣವಾಗಿದೆ. ಅಕ್ರಮ ಎಸಗುವಂತೆ ಎಂ ಬಿ ಪಾಟೀಲ್ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದ್ದಾರೆ. ಬೆಲೆ ಬಾಳುವ ಸಿಎ ನಿವೇಶನಗಳನ್ನು ಹರಾಜು ಮೂಲಕ ಹಂಚಿಕೆ ಮಾಡಿಲ್ಲ. ತಮಗೆ ಬೇಕಾದವರಿಗೆ ಮಾರ್ಗಸೂಚಿ ಅನುಸರಿಸದೆ ಭೂಮಿ ಹಂಚಿಕೆ ಮಾಡಲಾಗಿದೆ. ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆದಿಲ್ಲ. ಇದಕ್ಕೆ ಸಮರ್ಥನೀಯ ಕಾರಣಗಳನ್ನು ಕೂಡ ಸಚಿವರು ಕೊಟ್ಟಿಲ್ಲ ಅಂತಿಷ್ಟೆಲ್ಲ ರೀಸನ್ ಕೊಟ್ಟಿದ್ದಾರೆ. ಅದಕ್ಕೆ ದಾಖಲೆಗಳು ಕೂಡ ಸಲ್ಲಿಸಿದ್ದಾರಂತೆ. ಬಟ್ ರಾಜ್ಯಪಾಲರು ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ, ದೊಡ್ಡ ವಿರೋಧವನ್ನು ಫೇಸ್ ಮಾಡ್ತಾ ಇದ್ದಾರೆ. ಎಂ ಬಿ ಪಾಟೀಲ್ ವಿರುದ್ಧ ಕೂಡ ಕೊಡ್ತಾರಾ ಪ್ರಾಸಿಕ್ಯೂಷನ್ ಅನುಮತಿ? ಕೊಡಬಹುದು, ಕೊಡದೇ ಇರಬಹುದು. ಕೊಡಲು ಸೂಕ್ತ ಕಾರಣಗಳಿದ್ದರೆ ಕೊಟ್ಟು ಕೊಟ್ಟರೂ ಕೊಡಬಹುದು. ಸಿದ್ದರಾಮಯ್ಯವ್ರ ವಿರುದ್ಧನೇ ಕೊಟ್ಟವರು ಅಂದರೆ ಎಂ ಬಿ ಪಾಟೀಲ್ ಯಾವ ಲೆಕ್ಕ? ಅವ್ರ ವಿರುದ್ಧನೂ ಕೊಡ್ಬೋದು. ಬಟ್ ಆರೋಪ ಅಷ್ಟೇ, ಸಾಬೀತು ಮಾಡಬೇಕು ದಾಖಲೆಗಳೇ ಸಮೇತ. ದಿನೇಶ್ ಕಲ್ಲಳ್ಳಿಯವರು ದಾಖಲೆಗಳನ್ನ ಸರಿಯಾಗಿ ಕೊಟ್ಟರೆ ರಾಜ್ಯಪಾಲರಿಗೆ, ಅವರು ಸಿದ್ದರಾಮಯ್ಯ ವಿರುದ್ಧನೇ ಕೊಟ್ಟವರು ಎಂ ಬಿ ಪಾಟೀಲ್ ವಿರುದ್ಧ ಕೊಡ್ಬೋದೇನೋ ಗೊತ್ತಿಲ್ಲ. ತಾವೇನು ಹೇಳ್ತೀರಿ, ಕೆಐಎಡಿಬಿನಲ್ಲಿ ದಿನೇಶ್ ಕಲ್ಲಳ್ಳಿಯವರು ಆರೋಪ ಮಾಡುವಂತೆ ಅಕ್ರಮ ಆಗಿರುತ್ತಾ ಮಾಡಿರ್ತಾರ? ದಾಖಲೆಗಳು ಬರ್ತದೆ, ನಮ್ಮ ಹತ್ರನೂ ಇಲ್ಲ, ನಿಮ್ಮ ಹತ್ರನೂ ಇಲ್ಲ, ಆರೋಪ ಬಂದಿದೆ. ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಕೈಗಾರಿಕೆ ಭೂಮಿ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.